ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಡಿಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸುವ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಲ್ಲಾಪುರ ಮತ್ತು ಕೆರವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯ ಪ್ರಯೋಜನ ಪಡೆಯುವ ಸಲುವಾಗಿ ಹೆಸರು ನೋಂದಣಿ ಮಾಡಿಕೊಳ್ಳಲಾಯಿತು. ಲೀಡ್ ಬ್ಯಾಂಕ್ನ ಅಧಿಕಾರಿಗಳು ಬ್ಯಾಂಕ್ ಮೂಲಕ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ನಾನು ಧನ ಯೋಜನೆಯ ಸೌಲಭ್ಯ ನಾಯಕ್ ಬ್ಯಾಂಕ್ನಿಂದ ಜನಧನ ಯೋಜನೆಯಡಿ ಸಾಲ ಪಡೆದು ತೆಂಗಿನಕಾಯಿ ವ್ಯಾಪಾರ ಆರಂಭಿಸಿ ಆದಾಯ ಗಳಿಸುತ್ತಿದ್ದೇನೆ. ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ವ್ಯಾಪಾರ ಮಾಡಿ ಎಷ್ಟೋ ಸೌಲಭ್ಯಗಳನ್ನು ಪಡೆದು ಅದರಿಂದ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಉಪಯೋಗವಾಗಿದೆ ಹಾಗೂ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಲಿಕ್ಕೆ ನನಗೆ ನೆರವಾಗಿದೆ. ಈ ಯೋಜನೆಯು ಎಲ್ಲರೂ ತಾವು ತೆಗೆದುಕೊಂಡು ಇದರಿಂದ ಸದುಪಯೋಗ ಪಡಬೇಕೆಂದು ನಾನು ಆಶಿಸುತ್ತೇನೆ. ರಾಜೇಶ್ ಗಾಂವ್ಕರ್ ತಾನು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದು ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆಯುವ ಮೂಲಕ ವ್ಯಾಪಾರ ವಿಸ್ತರಿಸಿಕೊಳ್ಳಲು ಅನುಕೂಲವಾಗಿದೆ ಎಂದರು. ಯೋಜನೆ ಹಾಗೂ ವಿಮೆ ಅದರಂತೆ ರೈತರಿಗೆ 6000 ರೂಪಾಯಿ ಅಕೌಂಟ್ ಗೆ ಹಾಕುವಂತಂತು ಅಂತ ತುಂಬಾ ಯೋಜನೆಗಳು ತುಂಬಾ ಬಡವರಿಗೆ ಹಾಗೂ ಯುವಕರಿಗೆ ಲಾಭದಾಯಕವಾಗಿದೆ. ಆದರಿಂದ ಈ ಕೇಂದ್ರ ಸರ್ಕಾರದ ಮೋದಿ ಗ್ಯಾರಂಟಿಯನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಫಲಾನುಭವಿ ಸತೀಶ್ ಮುದ್ರಾ ಯೋಜನೆಯಿಂದ ತಮ್ಮ ಬದುಕಿನ ಸ್ವರೂಪವೇ ಬದಲಾಗಿದೆ. ತಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಲು ಯೋಜನೆ ನೆರವಾಗಿದೆ ಎಂದರು. ನಾನು ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆಯಲ್ಲಿ ಸಾಲ ತೆಗೆದುಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ನಡೀತಾ ಇದೆ. ಮುದ್ರಾದಿಂದ ನನ್ನ ಜೀವನ ಭಾಳ ತುಂಬ ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರದ ಯೋಜನೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಉದ್ಯೋಗ ಮಾಡಿ ಎಲ್ಲ ಯುವಕರೆಲ್ಲ ಸಾಲ ತಗೋಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಧಾನಮಂತ್ರಿ ಸ್ಕೀಮ್ ಭಾಳ ಚೆನ್ನಾಗಿದೆ. ಮುದ್ರಾ ಯೋಜನೆ ಬೆನಿಫಿಟ್ ಬರಬಹುದಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕೇಂದ್ರದ ವಿವಿಧ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ನೀಡಿದ್ದು ಈ ಕುರಿತು ಜನರಿಗೆ ತಲುಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ಆಕ್ಸಿಡೆಂಟ್ ರೀತಿಯಲ್ಲಿ ನಾವು ಇದನ್ನು ತಿಳ್ಕೊಳ್ಬಾರ್ದು. ಏನಾದರೂ ಒಂದು ಹಾವು ಕಡಿತದಿಂದಾಗಲಿ, ಮೀನುಗಾರಿಕೆಗೆ ಹೋದಾಗ ನೀರಲ್ಲಿ ಏನಾದರೂ ಆಗಿ, ಇಲ್ಲ ಏನೋ ಒಂದು ನೀರಲ್ಲಿ ಬಿದ್ದುಕೊಂಡು ಏನಾದರೂ ಆಗಿದ್ರೂ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ನಮ್ಗೆ ಗೊತ್ತಿರಲಿಲ್ಲ. ಇದನ್ನು ಕೂಡ ನಾವು ಜನರಿಗೆ ನಾವು ತಿಳಿಸ್ತೀವಿ. ಮತ್ತು ಉಜ್ವಲ ಗ್ಯಾಸ್ ಯೋಜನೆ ಬಗ್ಗೆನೂ ತಿಳಿಸಿದ್ದಾರೆ. ಇದೆಲ್ಲ ಬೆನಿಫಿಟ್ ನೀವು ತೊಗೊಳ್ಬೇಕಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಲೀಡ್ ಬ್ಯಾಂಕ್ನ ಮಲ್ಲಾಪುರ ಶಾಖೆಯ ಅಧಿಕಾರಿ ಸಂದೀಪ್ ಕುಮಾರ್ ಮುದ್ರಾ ಯೋಜನೆ ಮತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ವಿವರಿಸಿದರು. ಸಿಜಿಎಫ್ಎಂಯು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಫ್ರಮ್ ಮುದ್ರಾ ಯೋಜನಾ ಆರ್ ಬಿನಾ ಕಿಸಿ ಕೊಲಾಟ್ರಲ್ ಸಿಕ್ಯೂರಿಟಿ ಆರ್ ಪರ್ಸನಲ್ ಗ್ಯಾರಂಟಿಗೆ MSME ವ್ಯಾಪಾರಿ ಲೋಗ್ ಹೇ ಬಿಸ್ನೆಸ್ ಕರ್ತೆ ಹೇ ಅಪ್ನಾ ಛೋಟಾ ಉನ್ಕೋ ಲೋನ್ ದೇತೆ ಹೇ. ದೂಸರಾ ಭೀ ಸೆಂಟ್ರಲ್ ಗವರ್ನಮೆಂಟ್ ನೆ ಏಕ್ ನಯಾ ಸ್ಕೀಮ್ ನಿಕಾಲಾ ಹೇ PM ವಿಶ್ವಕರ್ಮಾ ಕರ್ಕೆ. ಇಸ್ಮೇ ಕೋಯಿ ಭೀ ಕೋಯಿ ಛೋಟಾ ಬಿಸ್ನೆಸ್ ಕರ್ತಾ ಹೇ ಜೈಸೆ ಮಾಚಿಸ್ ಬನಾತಾ ಹೇ, ಅಗರ್ಬತ್ತಿ ಧೂಪಬತ್ತಿ ಬನಾತಾ ಹೇ, ಉನ್ ಸಬ್ ಕೆ ಲಿಯೇ ದೋ ಟ್ರೆಂಚ್ ಮೇ ಲೋನ್ ನಿಕಾಲಾ ಹೇ. ಪಹಲಾ ಟ್ರೆಂಚ್ ಮೇ ಮಿನಿಮಮ್ 1 ಲ್ಯಾಕ್ ಉಸ್ಕೋ ಫೈನಾನ್ಸ್ ಕರ್ನೆ ಕಾ ಹೇ. ದೂಸರಾ ಸ್ಕೀಮ್ ಮೇ ಉಸ್ಕೋ 2 ಲಾಖ್ ಕೆ ಲಿಯೇ ಫೈನಾನ್ಸ್ ಕರ್ನೆ ಕಾ ಹೇ.